ದರ್ಶನ್ ಅವರು ಬೇಗ ಆದಷ್ಟು ಆ ಬಂಶನ್ ಕ್ರಮ ಈಚೆ ಬಂದ್ರೆ ಸಾಕು, ಯಾರು ತಪ್ಪು ಮಾಡ್ದಿದ್ದು ಸಹಜ ಅಲ್ಲ ಸರ್, ಎಲ್ಲರೂ ತಪ್ಪು ಮಾಡ್ತಾರೆ, ಆದ್ರೆ ಇವತ್ತು ಅವ್ರಿಗಾಗಿರೋದು ಯಾರಿಗೂ ಆಗ್ಬಾರ್ದು. ಆದ್ರೆ ನಾವು ಒಂದ್ ಹೆಣ್ಮಕ್ಳೇನೆ ರಕ್ಷಣೆ ಕೊಟ್ಟಿದೆ, ಕಾನೂನು ಎಲ್ಲ ತಗೊಂಡಿದೆ, ಆದ್ರೆ ಯಾರೋ ಮಡಿ ತಪ್ಪಿಗೆ ಅವರು ಬಲಿಪಶಿ ಆದಂಗಾಗಿದೆ. ಆ ಡಿ ಬಸ್ ಬೇಗ ಬಿಡುಗಡೆ ಆಗ್ಲಿ ಅಂತ ಕೇಳ್ತಿದ್ವಿ ಸರ್. ನಾವು ಟಿವಿ ನೋಡ್ತಾ ಇದ್ವಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಿದ್ರು. ಯಾರು ಒಳ್ಳೆ ಹೆಸರು ಮಾಡ್ತಾರೋ ಅವಾಗ ಅಲ್ಲಿ ಕಾಲೇಳೋರು ಇದ್ದೇ ಇರ್ತಾರೆ ಸರ್. ಒಳ್ಳೆ ಡಿ ಬಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಪುನೀತ್ ಆಗಿರ್ಬೋದು, ಡಿ ಬಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬರ. ಆದ್ರೆ ಮಂಡ್ಯದ ರೈತರು ಮಗರಾಗಿ ಒಬ್ಬ ಬಂದು ಈ ತರ ಹೆಸರು ಮಾಡಿ ಒಂದು ಕೀರ್ತಿ ಮಾಡಿರೋದಕ್ಕೆ ಎಷ್ಟೋ ಜನ ಅವ್ರನ್ನ ಈ ತರ ಫಿಲಮ್ ಬಿಡಲ್ಲ ಅಂತಾನೆ ಈ ತರ ಹಾಕಿದ್ದಾರೆ. ನಿಜವಾಗ್ಲೂ ನ್ಯಾಯ ಏನಿದೆ, ಕಾನೂನು ಇದೆ, ಹೋರಾಡ್ಲಿ, ಆದ್ರೆ ಈ ತರ ಇಷ್ಟೊಂದು ಅವ್ರಿಗೆ ತೊಂದರೆ ಕೊಡ್ಬಾರ್ದಾಯ್ತು ಸರ್. ಅದೇ ಕೆಲವೊಬ್ರು ಮಾತಾಡ್ತಾರೆ, ನಾವು ಕೇಳಿದೀವಿ ರಾಜಕಣಕ್ಕೆ ಅವ್ರನ್ನ ಬಳಸ್ಕೊಂಡ್ರು, ಅವ್ರಿಗೆ ಯಾರು ಇದ್ ಬೆಂಬಲ ಮಾಡಲ್ಲ ಅಂತ. ಕಾನೂನು ಇದೆ, ಅವರು ಎಲ್ಲರೂ ಪ್ರಯತ್ನ ಮಾಡ್ತಾ ಇದಾರೆ, ಆದ್ರೆ ಎಲ್ಲರಿಗೂ ಕ್ಯಾನ್ವಾಸ್ ಮಾಡೋದು ಸಹಜ, ಎಲ್ಲ ಪಕ್ಷದಲ್ಲೂ ಓಡಾಡ್ತಿದ್ದಾರೆ ಅವರು. ನಾವು ಅವ್ರ ಪೊಲಿಟಿಕಲ್ ಬರೋದ್ರಲ್ಲಿ ಏನ್ ತಪ್ಪಿಲ್ಲ, ಅವ್ರು ಫಿಲಮ್ ಆಕ್ಟರ್, ಎಲ್ಲರ ತಾವು ಬಂದು ಓಡಾಡ್ತಾರೆ. ಅದಕ್ಕೆ ಈಗ ನಮ್ಮ ಸಾಹಸಕರು ಬಂದು ಕ್ಯಾನ್ವಾಸ್ ಮಾಡಿದ್ರು, ನಮ್ಗೆ ತುಂಬಾ ಖುಷಿ ಆಯ್ತು. ಡಿ ಬಸ್ ಆದಷ್ಟು ಬೇಗ ಬರ್ಲಿ, ಅವ್ರಿಗೆ ನಮ್ಗೆಲ್ಲ ನೋವಾಗ್ತಿದೆ, ಅವರು ಡಿ ಬಸ್ ಒಳಗಡೆ ಹೋಗಿರೋದ್ರಿಂದ ಎಲ್ಲ ಅಭಿಮಾನಿ ನಾವು. ಆದ್ರೆ ತುಂಬಾ ಆಕ್ಟಿವ್ ಆಗಿ ಅದು ಕೆಲಸ ವರ್ಕ್ ಚೆನ್ನಾಗಿ ಮಾಡ್ತಾ ಇದ್ರು, ಅದೆಲ್ಲ ನೋಡಿ ನಮಗೆ ಖುಷಿ ಆಗ್ತಿತ್ತು. ಡಿ ಬಸ್ ಬೇಗ ಬರ್ಲಿ ಅಂತ ಮಾಡಿ, ಅವರು ಅದಕ್ಕೂ ಒಂದ್ ಪ್ರೋತ್ಸಾಹ ಬರ್ಲಿ ಬೇಗ, ಆದಷ್ಟು ಅವರು ಬೇಗ ಬಿಡುಗಡೆ ಆಗ್ಲಿ, ಅದಕ್ಕೊಂದು ನಾವ್ ಇತ್ಕೊಡೋಣ ಸರ್. ಫಿಲಮ್ ಅಲ್ಲಿ ಯಾವ್ದೇ ಇರ್ಬೋದು, ಅವ್ರ ಕಷ್ಟ ಏನಿದೆ ಅಂತ ಗೊತ್ತಿದೆ. ಅವರಷ್ಟು ಬಂಡವಾಳಗಳು ಹಾಕೊಂಡು, ಅವರು ಪ್ರೊಡ್ಯೂಸರ್ ಇಟ್ಕೊಂಡು ಇಷ್ಟೆಲ್ಲ ಮಾಡಿ ಬಂಡವಾಳ ಹಾಕಿರೋರು ಏನಾಗ್ಬೇಕು ಸರ್? ಈಗ ರಾಜಕಾರಣದಲ್ಲೇ ಬೇರೆ ಇರ್ಲಿ, ಈಗ ಬಂಡವಾಳ ಹಾಕಿ ಅವ್ರನ್ನ ಇದು ಒಂದು ಪ್ರೊಡ್ಯೂಸರ್ ಏನಾಗ್ಬೇಕು ಈ ತರ ಎಲ್ಲ ಮಾಡಿದ್ರೆ ಅದು ಬೇಜಾರಾಗುತ್ತೆ.